ಇದು ಮನೆ ಮನದ ಬಾನುಲಿ ಆಕಾಶವಾಣಿ ಮಡಿಕೇರಿ ವಿಶ್ವ ದಿನದ ಸಂದರ್ಭದಲ್ಲಿ ಕಣ್ಣಿನ ತೊಂದರೆ ಚಿಕಿತ್ಸಾ ವಿಧಾನ ಹಾಗೂ ಮುನ್ನೆಚ್ಚರಿಕೆಗಳ ಬಗ್ಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ವಿಕ್ರಮ್ ಎಂಜೆ ಅವರೊಂದಿಗೆ ಸಂದರ್ಶನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂಧತ್ವ ನಿಯಂತ್ರಣ ವಿಭಾಗ ಶ್ರೋತೃಗಳೇ ಇವತ್ತು ವಿಶ್ವ ದೃಷ್ಟಿದಿನ ವರ್ಲ್ಡ್ ಸೈಡ್ ಡೇ ದೃಷ್ಟಿ ಅಥವಾ ಕಣ್ಣುಗಳು ಅನ್ನುವಂಥದ್ದು ನಮಗೆ ತುಂಬ ಮುಖ್ಯವಾದದ್ದು ಕಣ್ಣುಗಳಿಲ್ಲದೆ ನಮ್ಮ ಜೀವನವನ್ನು ಕಲ್ಪಿಸಿಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಈ ಅಮೂಲ್ಯವಾದ ಕಣ್ಣುಗಳನ್ನ ಯಾವ ರೀತಿ ಜತನದಿಂದ ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ಬಗ್ಗೆ ಮಾತನಾಡೋದಕ್ಕಾಗಿ ನಮ್ ಜೊತೆಗಿದ್ದಾರೆ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ ಇಲ್ಲಿ ನೇತ್ರ ತಜ್ಞರಾಗಿರುವಂತಹ ಡಾಕ್ಟರ್ ವಿಕ್ರಮ್ ಎಂ ಜೆ ಅವರು ಈಗ ಕಣ್ಣಿನ ತೊಂದರೆ ಚಿಕಿತ್ಸಾ ವಿಧಾನ ಹಾಗೂ ಮುನ್ನೆಚ್ಚರಿಕೆಗಳ ಬಗ್ಗೆ ಇವರಿಂದ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ವಿಕ್ರಮ್ ಎಂ ಜೆ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ನಮಸ್ಕಾರ ಇವತ್ತಿನ ದಿವಸ ವರ್ಲ್ಡ್ ಸೈಡ್ ಡೇ ವಿಶ್ವ ದೃಷ್ಟಿ ದಿನ ಅಂತ ಆಚರಿಸ್ತಾ ಇದ್ದೀವಿ ಆಚರಿಸಲಾಗುತ್ತೆ ಈಗ ನಮ್ಮ ಸಾಕಷ್ಟು ಕೇಳುಗರಿಗೆ ಈ ಬಗ್ಗೆ ಮಾಹಿತಿ ಗೊತ್ತಿರಲಿಕ್ಕಿಲ್ಲ ವರ್ಲ್ಡ್ ಸೈಡ್ ಡೇ ಅಂತ ಹೇಳಿದ್ರೆ ಏನು ಅಂತ ವಿಶ್ವ ದೃಷ್ಟಿ ದಿನ ಇದು ಯಾವಾಗ ಮತ್ತೆ ಯಾಕಾಗಿ ಆಚರಿಸಲಾಗುತ್ತೆ ಅಂತ ಆರಂಭದಲ್ಲಿ ಹೇಳ್ತೀರಾ ಈಗ ದ ವರ್ಲ್ಡ್ ಸೈಡ್ ಡೇ ಅನ್ನೋದು ವಿಶ್ವದಲ್ಲೇ ಆಚರಿಸಿಕೊಂಡು ಬರ್ತಾ ಒಂದು ಪ್ರೋಗ್ರಾಮ್ ಇದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಎಚ್ಒರು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಎರಡನೇ ಗುರುವಾರ ಆಚರಿಸ್ಕೊಂಡು ಇದ್ದೀವಿ ಎರಡು ಸಾವಿರದ ಇಸ್ವಿಯಿಂದನೂ ಈ ಪ್ರೋಗ್ರಾಮು ಕಂಟಿನ್ಯೂಸ್ ಆಗಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಥೀಮನ್ನು ಸರ್ಕಾರ ನಿಗದಿಪಡಿಸ್ತಾ ಇದೆ ಈ ವರ್ಷದ ಥೀಮ್ ಲವ್ ಯುವರ್ ಐಸ್ ಅಂದರೆ ನಿಮ್ಮ ಕಣ್ಣನ್ನು ನೀವು ಆರೋಗ್ಯವಾಗಿ ನೋಡ್ಕೊಳ್ಬೇಕಾದ್ರೆ ನಿಮಗೆ ನಿಮ್ಮ ಕಣ್ಣಿನ ಬಗ್ಗೆ ಪ್ರೀತಿ ಇರಬೇಕು ಅದರಿಂದ ಈ ವರ್ಷದ ಥೀಮ್ ಲವ್ ಯುವರ್ ಐಸ್ ಪ್ರತಿ ವರ್ಷ ಆಚರಿಸುವಂಥ ವರ್ಲ್ಡ್ ಸೈಟ್ ಡೇ ಇದರ ಮೂಲ ಉದ್ದೇಶ ಏನು ಅಂದರೆ ಜನರಲ್ಲಿ ಕಣ್ಣಿನ ಬಗ್ಗೆ ಕಣ್ಣಿನ ತೊಂದರೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋದು ಹಾಗೂ ಕುರುಡುತನ ಬಗ್ಗೆ ಜನರಿಗೆ ಗೊತ್ತಿದ್ರೆ ಹೇಗೆ ಒಂದು ಚಿಕಿತ್ಸೆಯನ್ನು ಪಡೆಯಬಹುದು ಅದಕ್ಕೆ ಸೂಕ್ತ ಸಮಯದಲ್ಲಿ ಪಡೆಯೋದ್ರಿಂದ ದೃಷ್ಟಿಯನ್ನು ನಾವು ಮರಳಿ ಪಡೆಯಬಹುದು ಅನ್ನೋದಕ್ಕೆ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ನೀವು ಈಗಾಗಲೇ ಹೇಳಿದಾಗೆ ವರ್ಲ್ಡ್ ಸೈಡ್ ಡೇ ಅಥವಾ ವಿಶ್ವ ದೃಷ್ಟಿ ದಿನ ಅನ್ನೋದನ್ನ ಅಕ್ಟೋಬರ್ ತಿಂಗಳ ಎರಡನೇ ಗುರುವಾರದಂದು ಆಚರಿಸಲಾಗುತ್ತೆ ಹೌದು ಅದು ಈ ಬಾರಿ ಅಕ್ಟೋಬರ್ ಹದ್ನಾಲ್ಕಕ್ಕೆ ಬಂದಿದೆ ಅಕ್ಟೋಬರ್ ಹದ್ನಾಲ್ಕ ಬಂದಿದೆ ಈ ಬಾರಿ ಹಾಗೆ ನೀವು ಹೇಳಿದ್ರಿ ಲವ್ ಯೋರ್ ಐಸ್ ಅಂತ ಹೇಳುವಂತದ್ದು ಈ ವರ್ಷದ ನಿಮ್ಮ ಘೋಷವಾಕ್ಯ ಹೌದು ಈಗ ಕಣ್ಣಿನಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತ ತೊಂದರೆಗಳು ಯಾವುದು ಅಂತ ಹೇಳ್ಬಹುದಾ ನಾವು ಸಾಮಾನ್ಯವಾಗಿ ನೋಡ್ತಾ ಇರೋಗೆ ಜನರಲ್ಲಿ ಕಣ್ಣಿನ ತೊಂದರೆಗಳ ಬಗ್ಗೆ ನಾನು ಹೇಳಕ್ ಮುಂಚೆ ಏನಕ್ಕೆ ಕಣ್ಣಿನ ಬಗ್ಗೆ ತೊಂದರೆಗಳು ಬರ್ತಾ ಇದೆ ಅದಕ್ಕೆ ನಾವು ಒಂದು ಮೂಲ ಕಾರಣ ಹುಡುಕ್ತಾ ಹೋದ್ರೆ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ಬೋದು ಅಂದರೆ ಜನರಿಗೆ ಕಣ್ಣಿನ ತೊಂದರೆಗಳ ಬಗ್ಗೆ ಇರುವ ಅರಿವು ಕಡಿಮೆ ಇದೆ ಇದರಿಂದ ಒಂದು ನಾವು ಜಾಗೃತಿ ಮೂಡಿಸೋದ್ರಿಂದ ಜನರಿಗೆ ನಾವು ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡಬಹುದು ನಾವು ಸಾಮಾನ್ಯವಾಗಿ ನೋಡುವಂತ ಕಣ್ಣಿನ ತೊಂದರೆಗಳು ಅಂದರೆ ಈಗ ದೃಷ್ಟಿದೋಷ ಈ ಕುರುಡುತನ ಅಂತ ಏನು ಹೇಳ್ತೀವಿ ಅದಕ್ಕೆ ಕಾಮನ್ ಕಾರಣಗಳು ಮೋಸ್ಟ್ ಕಾಮನ್ ಕಾರಣ ಕ್ಯಾಟ್ರಾಕ್ಟ್ ಅಂದ್ರೆ ಪೊರೆ ಶೇಕಡ ಅರವತ್ತೆರಡರಷ್ಟು ಕಾರಣಗಳು ಕಣ್ಣಿನ ತೊಂದರೆ ಇರುವ ಪೇಷಂಟ್ಸ್ ಅಲ್ಲಿ ನಾವು ಕಣ್ಣಿನ ಪೊರೆ ಅಂತ ಹೇಳಬಹುದು ಈಗ ಕಣ್ಣಿನ ಪೊರೆ ಅಂತ ಹೇಳಿದ್ರೆ ಇದನ್ನ ಯಾವ ವಯಸ್ಸಿನಲ್ಲಿ ಕಾಣಬಹುದು ಕಣ್ಣಿನ ಪೊರೆ ಸಾಮಾನ್ಯವಾಗಿ ವಯಸ್ಕರಲ್ಲಿ ನಾವು ನೋಡಬಹುದು ಈಗ ಮಕ್ಕಳಲ್ಲಿ ಕೂಡ ಕಣ್ಣಿನ ಪೊರೆ ಬರುವಂತಹ ಸಾಧ್ಯತೆಗಳು ಇದೆ ಬಟ್ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ವಯಸ್ಕರಲ್ಲಿ ಹೀಗೆ ಈಗ ನಾವು ಐವತ್ತು ವರ್ಷದ ಮೇಲೂ ಕೂಡ ಕಣ್ಣಿನ ಪೊರೆ ತೊಂದರೆಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲೂ ಈಗ ಸಕ್ಕರೆ ಕಾಯಿಲೆ ಶುರುವಾದ ಮೇಲೆ ಹೆಚ್ಚು ಜನರಿಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಈ ಪೊರೆ ಬರುವಂತ ವಯಸ್ಸು ಒಂದು ಹತ್ತು ವರ್ಷ ಇಳಿಕೆಯಾಗಿದೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣಿನ ಪೊರೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಸಕ್ಕರೆ ಕಾಯಿಲೆಯಿಂದ ಪೊರೆ ಅನ ಮೇಲೆ ನೆಕ್ಸ್ಟ್ ಅನ್ಕರೆಕ್ಟೆಡ್ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ ಅಂದ್ರೆ ದೃಷ್ಟಿದೋಷ ಇದು ಕೂಡ ಶೇಕಡ ಮೂವತ್ತರಷ್ಟು ಕಾರಣಗಳು ಇದಾದ ಮೇಲೆ ನೆಕ್ಸ್ಟ್ ಗ್ಲಾಕೋಮಾ ಅಂತ ಹೇಳ್ತೀವಿ ನೆಕ್ಸ್ಟ್ ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ನರದಲ್ಲಿ ಉಂಟಾಗುವ ಬದಲಾವಣೆಗಳು ಹಾಗೂ ತೊಂದರೆಗಳು ಕಡೆಯದಾಗಿ ಕಾರ್ನಿಯಲ್ ಒಪಾಸಿಟಿ ಅಂದ್ರೆ ಕರಿಗುಡ್ಡೆಗೆ ಆಗುವಂತ ಒಂದು ಕಲೆ ಈ ಐದು ಕಾರಣಗಳನ್ನು ನಾವು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ನೋಡಬಹುದು ಈಗ ಐದು ಕಾರಣಗಳನ್ನ ಹೇಳಿದ್ರಿ ವಿಸ್ತರಿಸಿ ಹೇಳ್ಬೋದಾ ಯಾವ ಕಾಯಿಲೆಯಲ್ಲಿ ಯಾವ ತರ ಅವರಿಗೆ ಅದರದು ಅನುಭವ ಆಗುತ್ತೆ ಅಂತ ಹೇಳುವಂಥದ್ದು ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ತೆ ಯಾವ ರೀತಿ ಇರುತ್ತೆ ದೃಷ್ಟಿ ತೊಂದರೆಗಳು ಅಂತ ಹೇಳ್ಬೋದಾ ಮೊದಲನೇದಾಗಿ ಕಣ್ಣಿನ ಪೊರೆ ವಯಸ್ಕರಲ್ಲಿ ಕಣ್ಣಿನ ಪೊರೆ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ದೃಷ್ಟಿ ಮಂದ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ದೂರದ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ಅವ್ರಿಗೆ ತಿಳ್ಕೊಬೇಕಂದ್ರೆ ಬೆಳಗಿನ ಜಾವ ಒಂದು ಮಂಜಿನಲ್ಲಿ ನೋಡಿದ್ರೆ ಹೇಗೆ ಅನ್ಸುತ್ತೋ ಒಂದು ಕ್ಲಾರಿಟಿ ಇಲ್ಲದೆ ಆತರ ಗಳಿಗೆ ಗೊತ್ತಾಗತ್ತೆ ಆಗ ಅವರು ನೇತೃತ್ವಜ್ಞರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕಾಗುತ್ತೆ ಇನ್ನು ತುಂಬಾ ಕಣ್ಣಾಗಿರುವಂತ ಪೇಷಂಟ್ ಗೆ ದೃಷ್ಟಿ ಪೂರ್ತಿ ಕಳ್ಕೊಂಡಿರ್ತಾರೆ ಅವ್ರಿಗೆ ಏನೂ ಕಾಣೋದಿಲ್ಲ ಹೀಗಾಗಿ ದೂರದ್ದು ಕಾಣದೇ ಇರೋದು ದೃಷ್ಟಿ ಕಡಿಮೆ ಆಗೋದು ದೃಷ್ಟಿ ಕಮ್ಮಿಯಾಗಿ ಪೂರ್ತಿ ದೃಷ್ಟಿ ಹೋಗೋದು ವಯಸ್ಕರಲ್ಲಿ ಹಾಗೂ ಮಧುಮೇಹಿಗಳಲ್ಲಿ ಇದನ್ನ ಪೊರೆ ಕಾರಣ ಇರ್ಬೋದು ಅಂತ ನಾವು ಹೇಳ್ತೀವಿ ಮತ್ತೆ ಅದನ್ನ ಸೂಕ್ತ ಸಮಯದಲ್ಲಿ ನೇತ್ರ ತಜ್ಞರತ್ರ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಅದನ್ನು ನಾವು ಕಂಡುಹಿಡಬಹುದು ಚಿಕ್ಕ ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಚಿಕ್ಕ ಮಕ್ಕಳಲ್ಲಿ ಕೂಡ ಕೆಲವು ಈಗ ತಾಯಿ ಮಧುಮೇಹಿ ಆಗಿದ್ರೆ ಇಲ್ಲ ಕೆಲವು ಕಾರಣಗಳಿಂದ ಮಕ್ಕಳಲ್ಲಿ ಕೂಡ ಪೊರೆ ಬಂದಿರೋ ಸಾಧ್ಯತೆ ಇರುತ್ತೆ ಅದನ್ನ ಮಗು ಒಂದು ಎರಡು ವರ್ಷ ನಂತರ ಅವನ ಚಟುವಟಿಕೆಗಳು ಶುರು ಆದಮೇಲೆ ಮಗು ಸರಿಯಾಗಿ ಆಟ ಆಡ್ತಾ ಇದ್ದಾನ ಮತ್ತೆ ಅವನು ಕೈಗೆ ಕೊಟ್ಟ ವಸ್ತುಗಳನ್ನ ಹಿಡಿತಾನ ಮತ್ತೆ ಕೆಳಗೆ ಬಿದ್ದಿರೋ ವಸ್ತುಗಳನ್ನ ಕರೆಕ್ಟಾಗಿ ತಗೋತಾನ ಅದರಿಂದ ನಾವು ಕಂಡುಹಿಡಿಬಹುದು ಹಿಡಿಬೋದು ಅವ್ನಿಗೆ ಚೆನ್ನಾಗಿ ಕಣ್ಣು ಕಾಣ್ತಾ ಇದೆಯಾ ಮಗುಗೆ ಇಲ್ಲ ದೃಷ್ಟಿ ದೋಷ ಇದೆಯಾ ಅಂತ ಸೊ ಅದನ್ನು ನೇತ್ರ ತಜ್ಞರಲ್ಲಿ ಹೋದಾಗ ಅದು ಏನಕ್ಕೆ ಆಗಿದೆ ಈ ಥರ ಇಲ್ಲ ಪೊರೆ ಬಂದಿದೆಯಾ ಇಲ್ಲ ಬೇರೆ ದೃಷ್ಟಿದೋಷ ಇದೆಯಾ ಅಂತಾನ ಚೆಕ್ ಮಾಡಿ ಹೇಳ್ಬೋದು ಒಳ್ಳೆಯದು ಡಾಕ್ಟರ್ ನೆಕ್ಸ್ಟ್ ತೊಂದರೆನ ಹೇಳ್ತೀರಾ ನೆಕ್ಸ್ಟ್ ನಾವು ಅನ್ಕರೆಕ್ಟೆಡ್ ರಿಫ್ರಾಕ್ಟಿವ್ ಎರಸ್ ಅಂತ ಹೇಳ್ತೀವಿ ಅಂದರೆ ಇಂಥ ಜನರಲ್ಲಿ ಕಣ್ಣಿನ ಪೊರೆ ಇರೋದಿಲ್ಲ ಬಟ್ ಕನ್ನಡಕ ಕೊಟ್ಟು ಅದನ್ನ ನಾವು ಸರಿ ಮಾಡುವಂಥ ಒಂದು ತೊಂದರೆಗಳು ಇರುತ್ತೆ ಇದು ಇದರಲ್ಲಿ ದೂರದೃಷ್ಟಿ ಕಮ್ಮಿ ಆಗಿರುವಂಥದ್ದು ಇರಬಹುದು ಇಲ್ಲ ಹತ್ತಿರದ್ದು ಸರಿಗೆ ಕಾಣಿಸ್ತಾ ಇರೋದ್ ಇರಬಹುದು ಎರಡು ವಿಧ ಇರುತ್ತೆ ಸೊ ಇದು ಕಾಮನ್ ಕಾಸ್ ಕೂಡ ಆಗಿರುತ್ತೆ ಶೇಕಡ ಮೂವತ್ತೆರಡರಷ್ಟು ಪರ್ಸೆಂಟ್ ಜನರಿಗೆ ಈ ತೊಂದರೆಗಳು ಇರುತ್ತೆ ಇದು ನಾವು ಅನ್ಕರೆಕ್ಟೆಡ್ ಡಿಫೆಕ್ಟಿವ್ ಅಂತ ಹೇಳ್ತೀವಿ ಇದು ಯಾವ ವಯಸ್ಕರಲ್ಲಿ ಕಾಣಿಸ್ಕೊಳ್ತೇವೆ ಇದು ಚಿಕ್ಕ ಮಕ್ಕಳಿಂದ ಶುರುವಾಗಿ ವಯಸ್ಕರಲ್ಲಿ ಕೂಡ ಈ ತೊಂದರೆಗಳು ಕಾಣಿಸ್ಕೋಬಹುದು ಈಗ ಹೆಚ್ಚಾಗಿ ಈಗ ಮಕ್ಕಳಲ್ಲಿ ಕೊರೋನಾ ಬಂದ ನಂತರ ಟಿವಿ ಮೊಬೈಲ್ ಕಂಪ್ಯೂಟರ್ ಸ್ಕ್ರೀನ್ ಇದು ಹೆಚ್ಚಾಗಿ ನೋಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ಕೂಡ ಈ ರಿಫ್ರಾಕ್ಟಿವ್ ಎರರ್ಸ್ ಅನ್ನೋದು ಶುರು ಆಗ್ತಾ ಇದೆ ವಯಸ್ಕರಲ್ಲಿ ಕೂಡ ವಯಸ್ಸಾದ ನಂತರ ಈ ರಿಫ್ರಾಕ್ಟಿವ್ ಎರರ್ ಅನ್ನೋದನ್ನ ನಾವು ನೋಡಬಹುದು ನಲವತ್ತು ವರ್ಷದ ನಂತರ ಸಾಮಾನ್ಯ ಜನರಿಗೆ ಹತ್ತಿರ ಓದಕ್ಕೆ ತೊಂದರೆ ಆಗುತ್ತೆ ಇದು ಕೂಡ ಒಂದು ರೀತಿಯ ದೃಷ್ಟಿದೋಷ ಇದನ್ನ ತಜ್ಞರಲ್ಲಿ ಸಂಪರ್ಕ ಮಾಡೋದ್ರಿಂದ ಸೂಕ್ತ ಚಿಕಿತ್ಸೆ ಪಡೆದು ಅದಕ್ಕೆ ಸೂಕ್ತ ಕನ್ನಡಕವನ್ನು ಪಡೆದು ದೃಷ್ಟಿದೋಷವನ್ನು ನಿವಾರಿಸಿಕೋಬಹುದು ಇನ್ನೊಂದು ಹೇಳಬೇಕಂದ್ರೆ ಮಕ್ಕಳಲ್ಲಿ ನೀವು ದೃಷ್ಟಿ ದೃಷ್ಟಿದೋಷ ಅಂದಾಗ ಮಾಲ್ಗಂಡ್ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಾಗತ್ತೆ ಹೌದು ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕ ಹುಟ್ಟಿದ ಮಗುವಿಂದ ಹಿಡಿದು ಒಂದು ದೊಡ್ಡವರಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ ಮಾಲ್ಗಣ್ಣು ಇದ್ರೆ ತಂದೆ ತಾಯಿ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು ಅವರು ಅದನ್ನ ಕೊಟ್ಟ ಕೊಟ್ಟವರ ಇಲ್ಲ ಅದು ಹಾಗೆ ಬಹುಟ್ಟದಿಂದ ಬಂದಿದೆ ಅದನ್ನ ಏನು ಮಾಡಕ್ಕಾಗಲ್ಲ ಅನ್ನೋದು ಒಂದು ತಪ್ಪು ಗ್ರಹಿಕೆ ಇದೆ ಹೌದು ಮೂಢನಂಬಿಕೆ ಅಂತ ಹೇಳ್ತೇವೆ ಹೌದು ಅದು ತಪ್ಪು ಅದನ್ನ ನಾವು ಮಕ್ಕಳಲ್ಲೇ ಚೆಕ್ ಮಾಡೋದ್ರಿಂದ ಹಾಗೂ ಅದಕ್ಕೆ ಸೂಕ್ತವಾದ ಕನ್ನಡಕ ಕೊಡೋದ್ರಿಂದ ಆ ಮಾಲ್ಗಳನ್ನು ಸಂಪೂರ್ಣವಾಗಿ ನಿವಾರಿಸಬಹುದು ಅದೊಂದು ಕ್ಯೂರಬಲ್ ಬ್ಲೈಂಡ್ನೆಸ್ ಅಂತಾನೆ ಹೇಳ್ಬೋದು ನಾವು ಸೊ ಯಾವೇ ಕಾರಣಕ್ಕೂ ಮಕ್ಕಳಲ್ಲಿ ಮಾಲ್ಗಣ್ಣಿದ್ರೆ ಅದನ್ನ ನಿರ್ಲಕ್ಷ್ಯ ವಹಿಸದೆ ತಂದೆ ತಾಯಿ ಕೂಡಲೇ ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಹೇಳ್ತೀವಿ ತಜ್ಞ ವೈದ್ಯರಿಗೆ ತೋರಿಸಬೇಕು ತಜ್ಞವೈದರಿ ತೋರಿಸಿ ಚಿಕಿತ್ಸೆಯನ್ನ ಪಡಿಬೇಕು ಕನ್ನಡಕ ಕೊಡೋದ್ರಿಂದ ಅದು ಖಂಡಿತ ನಿವಾರಣೆ ಆಗುತ್ತೆ ಮತ್ತೆ ಚಿಕ್ಕ ಮಕ್ಕಳಲ್ಲಿ ಪೊರೆ ಇರೋದ್ರಿಂದ ಕೂಡ ಮಾಲ್ಗಣ್ಣು ಬಂದಿರಬಹುದು ಆವಾಗ ನಾವು ಏಳು ವರ್ಷದ ಒಳಗೆ ಹುಟ್ಟಿದಾಗಿಂದ ಏಳು ವರ್ಷದೊಳಗಡೆ ಮಕ್ಕಳ ಕಣ್ಣಿನ ದೃಷ್ಟಿ ಬೆಳವಣಿಗೆ ಆಗುತ್ತೆ ಗೋಲ್ಡನ್ ಪೀರಿಯಡ್ ಅದು ಅಷ್ಟು ಒಳಗಡೆ ನಾವು ಅದನ್ನ ಮಗಳಿಗೆ ಏನಾಗಿದೆ ಪೊರೆ ಬಂದಿದೆಯಾ ಇಲ್ಲ ದೃಷ್ಟಿ ದೋಷದಿಂದ ಈ ತರ ಮಾಲ್ಗಂಡ್ ಬಂದಿದ್ಯಾ ಇಲ್ಲ ಬೇರೆ ಏನ್ ತೊಂದರೆಯಿಂದ ಈ ತರ ಕಣ್ಣಿನ ನರದ ದೋಷದಿಂದ ಮಾಲ್ಗಂಡ್ ಬಂದಿದ್ಯಾ ಅಂತ ನಾವು ಕಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡೋದ್ರಿಂದ ಮಗುವಿಗೆ ಸಂಪೂರ್ಣವಾಗಿ ನಾವು ಗುಣಮುಖ ಮಾಡಬಹುದು ಮತ್ತೆ ಮುಂದೆ ಆಗುವಂತ ತೊಂದರೆಗಳು ಸ್ಕೂಲಲ್ಲಿ ಸೇರಿದ ಮೇಲೆ ಅದು ಮಕ್ಕಳೊಂದಿಗೆ ಬೆರದೇ ಇರೋದು ಅದಕ್ಕೆ ಮಾನಸಿಕ ತೊಂದರೆ ಆಗೋದನ್ನ ನಾವು ತಪ್ಪಿಸ್ಬೋದು ನೆಕ್ಸ್ಟ್ ನಾವು ಹೇಳಬೇಕಂದ್ರೆ ಗ್ಲಾಕೋಮಾ ಅಂತ ಹೇಳ್ತೀವಿ ಅದು ಸರ್ವೇ ಸಾಮಾನ್ಯವಾಗಿ ಈಗ ಒಂದು ಕಣ್ಣಿನ ತೊಂದರೆ ಅಂತ ಅನ್ಸುತ್ತೆ ಅಲ್ವಾ ಹೌದು ಈಗ ಕೂಡ ಎಸ್ಪೆಷಲಿ ಹೈಪರ್ ಟೆನ್ಶವ್ ಅಂದ್ರೆ ಬಿ ಪಿ ಜಾಸ್ತಿ ಇರೋದು ಮತ್ತೆ ಮಧುಮೇಹಿಗಳು ತುಂಬಾ ಆಗ್ತಾ ಇರೋದ್ರೆ ಈ ಗ್ಲಾಕೋಮಾ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಹೌದು ಒಂದು ತೊಂದರೆ ಏನಂದ್ರೆ ಈ ಅಲ್ಲಿ ಇಟ್ ಕಾಸಸ್ ಇರ್ರಿವರ್ಸಿಬಲ್ ವಿಜುಯಲ್ ಲಾಸ್ ಅಂತ ಹೇಳ್ತೀವಿ ಅಂದ್ರೆ ಗ್ಲಾಕೋಮಾ ಒಂದು ಕಣ್ಣಿನ ನರವನ್ನು ಹಾಳು ಮಾಡಿ ಅದು ನಾಳೆ ಸರಿ ಹೋದ್ರೂ ಕೂಡ ಆಗಿರೋ ಡ್ಯಾಮೇಜ್ ಸರಿ ಹೋಗಲ್ಲ ಇರ್ರಿವರ್ಸಿಬಲ್ ವಿಜುಲ್ ಲಾಸ್ ಅಂತ ಹೇಳ್ತೀವಿ ಇದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಜನಸಾಮಾನ್ಯರು ನಲವತ್ತು ವರ್ಷ ಮೀರಿದ ನಂತರ ನಾವು ಚಾಲಿಸ ಅಂತ ಹೇಳ್ತೀವಲ್ಲ ಅದನ್ನ ಚೆಕ್ ಮಾಡ್ಕೊಳಕ್ ಬಂದಾಗ ಪೇಶೆಂಟ್ಸ್ಗೆ ನಾವು ಗ್ಲಾಕೋಮಾ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಅದು ಕಣ್ಣಿನ ಒಂದು ಪ್ರೆಷರ್ ಚೆಕ್ ಮಾಡಿ ನೋಡ್ತೀವಿ ಇದು ಜಾಸ್ತಿ ಇದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೀವಿ ಇದ್ರದ್ದು ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಸರ್ ಗ್ಲಾಕೋಮಾಲಿ ಎರಡು ತರ ಇರುತ್ತೆ ಒಂದು ಪೇಷಂಟ್ ಗೆ ಇಟ್ ಇಸ್ ಎ ಪೇನ್ಲೆಸ್ ತೀಫ್ ಆಫ್ ಸೈಟ್ ಅಂತ ಹೇಳ್ತೀವಿ ಅಂದ್ರೆ ಕೆಲವು ನೋವೇ ಇರೋದಿಲ್ಲ ಪೇಷಂಟ್ ಗೆ ಏನು ಗೊತ್ತಾಗೋದಿಲ್ಲ ಬಟ್ ಅದು ಅವರ ದೃಷ್ಟಿಯನ್ನು ಕಳ್ಕೊಳ್ತಾ ಬರ್ತಾರೆ ಇನ್ನೊಂದು ಒಂದು ಟೈಪ್ ಇರುತ್ತೆ ಅದರಿಂದ ಯಾವುದೇ ಒಂದು ಪೇಷಂಟ್ ನಲವತ್ತು ವಯಸ್ಸು ನಂತರ ಗ್ಲಾಕೋಮಾ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ತಜ್ಞರಲ್ಲಿ ಹೋಗಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛಾ ಪಡ್ತೀನಿ ವಂಶ ಪಾರಂಪರ್ಯವಾಗಿ ಅಂದ್ರೆ ಹೆರಿಡಿಟರಿ ಆಗಿ ಬರುತ್ತಾ ಹೇಗೆ ಇದು ಹೆರ್ಡಿಟಿಲ್ ಬರುವ ಸಾಧ್ಯತೆನೂ ಇದೆ ಹೆರ್ಡಿಟಿಲ್ ಬರಬಹುದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಧಿಕ ರಕ್ತ ಒತ್ತಡ ಕೂಡ ಹೆಚ್ಚಾಗಿ ಈಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಅಂದ್ರೆ ಹೆಚ್ಚಾಗಿ ಮಧುಮೇಹಿಗಳಲ್ಲಿ ಕಾಣಿಸ್ಕೊಳ್ಳುವಂತ ಕಣ್ಣಿನ ನರದ ತೊಂದರೆ ಹೌದು ಡಯಾಬಿಟಿಕ್ ಗೊತ್ತಾಗುತ್ತೆ ಅದು ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರುವಂತವರು ಮಧುಮೇಹಿಗಳಲ್ಲಿ ಒಂದು ಕಣ್ಣಿನ ತೊಂದರೆ ಅಂತ ಹೇಳ್ಕೊಂಡು ಖಂಡಿತ ಈಗ ಮಧುಮೇಹ ಅನ್ನೋದು ಕಣ್ಣಿನಲ್ಲಿ ಸುಮಾರು ತೊಂದರೆಗಳನ್ನ ಕೊಡುತ್ತೆ ಒಂದು ಬ್ಲಡ್ ಶುಗರ್ಸು ಕಂಟ್ರೋಲ್ ಅಲ್ಲಿ ಇದ್ರೆ ಏನು ಆಗೋದಿಲ್ಲ ಯಾವಾಗ ಬ್ಲಡ್ ಶುಗರ್ ತುಂಬಾ ಹೈ ಇರುತ್ತೆ ತುಂಬಾ ವರ್ಷ ಹಾಗೆ ಇರುತ್ತೆ ಪೇಷಂಟ್ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಕಣ್ಣಿನಲ್ಲಿ ಪೊರೆ ಬರೋ ಸಾಧ್ಯತೆ ಇದೆ ಎರಡನೇದು ಕಣ್ಣಿನ ನರದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ ಅದು ಕೂಡ ಇಟ್ಸ್ ಇರಿವರ್ಸಿಬಲ್ ಲಾಸ್ ಆಫ್ ವಿಷನ್ ಅಂದ್ರೆ ಅದನ್ನ ಆಗೋದಿಲ್ಲ ಆದ್ರಿಂದ ಪ್ರತಿ ಮಧುಮೇಹಿಗಳು ವರ್ಷಕ್ಕೆ ಒಂದು ಸಲ ನೇತ್ರ ತಜ್ಞರನ್ನ ಭೇಟಿ ಮಾಡಿ ಸೂಕ್ತ ಒಂದು ಸಲಹೆಯನ್ನ ಪಡಿಬೇಕು ಕಣ್ಣಿನ ದೃಷ್ಟಿ ಮತ್ತೆ ಕಣ್ಣಿನ ನರವನ್ನು ಚೆಕ್ ಮಾಡಿಸ್ಕೋಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ತೊಂದರೆಗಳನ್ನ ಹೇಳಿದ್ರಿ ಈಗ ಎಲ್ಲ ಗ್ರ್ಯಾಜುವಲ್ ಆಗಿ ಬರುತ್ತಾ ಅಲ್ಲ ಒಮ್ಮೆಗೆ ಬರುವಂತ ಸಾಧ್ಯತೆಗಳು ಇರುತ್ತಾ ಕಣ್ ಕಾಣಿಸದೇ ಆಗುವಂತದ್ದು ಆತರ ಈಗ ಹೇಳಿರುವಂತಹ ಎಲ್ಲಾ ಕಾಯಿಲೆಗಳು ಕಾಮನ್ ಆಗಿ ಕಾಣುವಂತದ್ದು ಎಲ್ಲ ಗ್ರಾಜುಯಲ್ ಆಗಿ ಬರುವ ಕಣ್ಣಿಗೆ ಸಡನ್ ಆಗಿ ಬರೋಂತ ತೊಂದರೆಗಳು ಅಂದ್ರೆ ಒಂದು ಕಣ್ಣಿಗೆ ಏಟ್ ಆಗಿ ಬರುವಂತ ತೊಂದರೆ ಆಕ್ಸಿಡೆಂಟ್ ಆಗಿ ಇಲ್ಲ ಏನಾದ್ರೂ ಕಣ್ಣಿಗೆ ತಾಕಿ ಮಕ್ಕಳು ಆಟ ಬಾಲ್ ಕ್ರಿಕೆಟ್ ಬಾಲ್ ಮತ್ತೆ ಟೆನಿಸ್ ಬಾಲ್ ಈ ತರ ತಾಕಿ ಇಲ್ಲ ಮರದ ಕೊಂಬೆ ಅಂತದೆಲ್ಲ ತಾಕಿ ಬರುವಂತದ್ದು ಒಂದು ಸಡನ್ ಆಗಿ ಬರುವಂತದ್ದು ಈ ಪೊರೆ ಗ್ಲಾಕೋಮ ಮಧುಮೇಹಿಗಳಿಗೆ ಬರುವಂತದಲ್ಲ ಓರೆ ಎ ಪೀರಿಯಡ್ ಆಫ್ ಟೈಮ್ ಗ್ರಾಜುಯಲ್ ಆಗಿ ಬರುವಂತಹ ಒಂದು ತೊಂದರೆಗಳು ನಿಧಾನವಾಗಿ ಬರುತ್ತೆ ಒಮ್ಮೆ ಬರಲ್ಲ ಬರೋದಿಲ್ಲ ಒಳ್ಳೆಯದು ಡಾಕ್ಟ್ರಿ ಈಗ ನಾವು ಮುಂದಕ್ಕೆ ಹೋಗೋದಾದ್ರೆ ಈಗ ನೀವು ಬಹಳಷ್ಟು ತೊಂದರೆಗಳನ್ನ ಹೇಳಿದ್ರಿ ಕಣ್ಣಿನ ಸಂಬಂಧಪಟ್ಟಾಗಿ ಅದಕ್ಕೆ ಚಿಕಿತ್ಸಾ ವಿಧಾನಗಳೇನೇನಿದೆ ಅಂತ ಹೇಳಿ ಈಗ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಕೆಟರಾಕ್ಟ್ ಅಂದ್ರೆ ಪೊರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಯಾವಾಗ ತುಂಬ ದೃಷ್ಟಿ ಕಳ್ಕೊತಾನೆ ಪೇಶೆಂಟು ಕೆಟರಾಕ್ಟ್ ಇಂದ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ನಾವು ಅದನ್ನು ಗುಣಪಡಿಸಬಹುದು ಈಗ ಕಣ್ಣಿನ ಶಸ್ತ್ರಚಿಕಿತ್ಸಾ ವಿಧಾನ ತುಂಬಾ ಅಡ್ವಾನ್ಸ್ಡ್ ಆಗಿದೆ ಒಳ್ಳೊಳ್ಳೆ ಸರ್ಜಿಕಲ್ ಟೆಕ್ನಿಕ್ಸ್ ಅತ್ಯಂತ ಸೂಕ್ಷ್ಮವಾದ ಸರ್ಜರಿ ಕೂಡ ಬಂದಿದೆ ನೋವು ಇಲ್ಲದೆ ಇರುವಂತಹ ಹೊಲಿಗೆ ಇಲ್ಲದೆ ಇರುವಂತಹ ಒಂದು ಶಸ್ತ್ರಚಿಕಿತ್ಸಾ ವಿಧಾನಗಳು ಬಂದಿದೆ ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ ಪೊರೆ ಅನ್ನೋದನ್ನ ನಾವು ಖಂಡಿತ ಗುಣಪಡಿಸಬಹುದು ಸೂಕ್ತ ಸಲಹೆ ಪಡೆದು ಅದಕ್ಕೆ ಸಣ್ಣ ಒಂದು ಆಪರೇಷನ್ ನಿಂದ ನಾವು ಪೇಶೆಂಟ್ಗೆ ಅವರ ದೃಷ್ಟಿಯನ್ನು ಮರುಕಳಿಸಿ ಕೊಡಬಹುದು ಈಗ ಯಾವ ಹಂತದಲ್ಲಿ ಪೊರೆ ಬಂದಿದೆ ಅಂತ ವ್ಯಕ್ತಿಗೆ ಗೊತ್ತಾಗುತ್ತೆ ಯಾವ ಹಂತದಲ್ಲಿ ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ಈಗ ಪೇಶೆಂಟ್ಗಳಿಗೆ ನಾವು ಮೊದಲನೇ ಹೇಳಿದಾಗೆ ದೂರದೃಷ್ಟಿ ಕಮ್ಮಿ ಆಗ್ತಾ ಬರುತ್ತೆ ಯಾವಾಗ ಒಂದು ಸರ್ಟನ್ ಸ್ಟೇಜ್ ಅಲ್ಲಿ ಅವರಿಗೆ ದಿನನಿತ್ಯದ ತಮ್ಮ ಕೆಲಸಗಳು ಮಾಡಿಕೊಳ್ಳೋಕೆ ಕಷ್ಟ ಆಗುತ್ತೆ ಈಗ ವೆಹಿಕಲ್ ಓಡಿಸೋದಕ್ಕೆ ತಮ್ಮ ಸ್ವಂತ ರೋಡಲ್ಲಿ ನಡ್ಕೊಂಡು ಹೋಗೋದಕ್ಕೆ ತಮ್ಮ ದಿನಚರಿಗಳನ್ನು ಮಾಡೋದಕ್ಕೆ ಯಾವಾಗ ತೊಂದರೆ ಆಗುತ್ತೆ ದೃಷ್ಟಿ ತುಂಬಾ ಕಮ್ಮಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಆಗ ಅವರು ಸಂಪರ್ಕ ಮಾಡಬೇಕು ಡಾಕ್ಟರ್ನ ಸಲಹೆಯನ್ನ ಪಡಿಬೇಕಾಗುತ್ತೆ ಈಗ ಆರಂಭಿಕ ಹಂತ ಅಂತ ಆಗ ಶಸ್ತ್ರಚಿಕಿತ್ಸೆ ಆರಂಭಿಕ ಹಂತಗಳಲ್ಲಿ ಮಧುಮೇಹಿಗಳು ತಮ್ಮ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿ ಇಟ್ಕೊಳ್ಳೋದ್ರಿಂದ ಒಂದು ಮಟ್ಟಿಗೆ ಸ್ವಲ್ಪ ವರ್ಷಕ್ಕೆ ಅದನ್ನ ಮುಂದಕ್ಕೆ ದೂಡಬಹುದು ಇನ್ನು ಕೆಲವು ಏನಕ್ಕೋಸ್ಕರ ಅದು ಬಂದಿದೆ ಅವ್ರಿಗೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನಾವು ಕಂಡ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡೋದ್ರಿಂದ ಅದನ್ನ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ದೂಡಬಹುದು ಬರೋದನ್ನ ಅವರು ಮೊದಲನೇ ತಜ್ಞ ಖಂಡಿತ ಈಗ ಮುಂದೆ ಹೇಳಿ ಸರ್ ಇನ್ನೊಂದು ರಿಫ್ರಾಕ್ಟಿವ್ ಎರರ್ಸ್ ಅಂತ ನಾನು ಹೇಳಿದೆ ಅದಕ್ಕೆ ಸೂಕ್ತ ಟೆಸ್ಟ್ ಮಾಡಿ ಕನ್ನಡಕ ಕೊಡೋದ್ರಿಂದ ಅವ್ರಿಗೆ ದೃಷ್ಟಿಯನ್ನು ನಾವು ಮರುಕಳಿಸಬಹುದು ಅವ್ರಿಗೆ ಚೆನ್ನಾಗೂ ಕಾಣಿಸುತ್ತೆ ಅದಕ್ಕಿಂತ ತುಂಬಾ ಮುಖ್ಯವಾದದ್ದು ಅಂದ್ರೆ ಮಕ್ಕಳಿರುವ ಮಾಲ್ಗಳ್ ಅವ್ರು ಕೂಡ ಕನ್ನಡಕ ಕೊಡೋದ್ರಿಂದ ಅವ್ರಿಗೆ ಮಾಲ್ಗಳ್ ಕೂಡ ಸರಿ ಹೋಗುತ್ತೆ ಹಾಗೂ ದೃಷ್ಟಿ ಕೂಡ ಚೆನ್ನಾಗಿ ಬರುತ್ತೆ ಅವ್ರಿಗೆ ನಾನು ಇನ್ನೊಂದ್ಸತಿ ಹೇಳ್ಬೇಕಂದ್ರೆ ಏಳು ವರ್ಷದ ಒಳಗೆ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡೋದ್ರಿಂದ ಅವರ ದೃಷ್ಟಿಯನ್ನು ಸಂಪೂರ್ಣವಾಗಿ ಅವರು ಪಡಿತಾರೆ ನೆಕ್ಸ್ಟ್ ಗ್ಲಾಕೋಮಾ ಚಿಕಿತ್ಸಾ ವಿಧಾನ ಹೇಳ್ಬೇಕು ಅಂದ್ರೆ ಅದು ಕೂಡ ಅರ್ಲಿಯಾಗಿ ಚಿಕಿತ್ಸೆ ಪಡೆಯೋದ್ರಿಂದ ಕಣ್ಣಿನ ನರಕ್ಕೆ ಆಗುವಂತಹ ಒಂದು ತೊಂದರೆಯನ್ನ ನಾವು ತಪ್ಪಿಸಬಹುದು ಮತ್ತೆ ಪೇಷಂಟ್ಗೆ ಕೂಡ ಅವಾಯ್ಡ್ ಮಾಡಬಹುದು ಒಂದು ವೇಳೆ ಲೇಟ್ ಆಗಿ ಬರೋ ಪೇಶಂಟ್ಸ್ಗೆ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವ್ರಿಗೆ ಇದಕ್ಕೂ ಕೂಡ ಒಂದು ಮುಂದಕ್ಕೆ ಆಗೋ ತೊಂದರೆಗಳನ್ನು ತಡೆಗಟ್ಟಬಹುದು ಡಯಾಬಿಟಿಕ್ ರೆಟಿನೋಪತಿ ಪೇಷೆಂಟ್ಸು ಪ್ರತಿ ವರ್ಷ ಕಣ್ಣಿನ ಒಂದು ನರದ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತೆ ತಮ್ಮ ಶುಗರ್ ಲೆವೆಲ್ಸ್ನ ನಾರ್ಮಲ್ ಆಗಿ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ ವ್ಯಾಯಾಮ ಮತ್ತು ಅವರ ಊಟದ ವಿಧಾನಗಳೆಲ್ಲ ಸರಿಪಡಿಸ್ಕೊಂಡು ಶುಗರ್ ಲೆವೆಲ್ಸ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದ್ರಿಂದ ಅವರಿಗೆ ಕಣ್ಣಿನ ತೊಂದರೆಯನ್ನು ತಪ್ಪಿಸ್ಬೋದು ಮತ್ತೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರ್ನಿಯಲ್ ಒಪಾಸಿಟಿ ಅಂದರೆ ಕರಿಗುಡ್ಡೆ ಮೇಲೆ ಆಗುವಂಥ ಗಾಯಗಳು ಇದರಲ್ಲಿ ನಾವು ಮಕ್ಕಳಿಗೆ ಈ ವಿಟಮಿನ್ ಎ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಅದರಿಂದ ಬರುವಂತದ್ದು ನಾವು ಈಗ ಒಂಬತ್ತು ತಿಂಗಳಲ್ಲಿ ಸರ್ಕಾರದ ವತಿಯಿಂದ ವಿಟಮಿನ್ ಎ ಸಿರಪ್ ಅನ್ನ ಕೊಡ್ತೀವಿ ಸೊ ಅದರಿಂದ ನಾವು ಎಷ್ಟೋ ಮಕ್ಕಳಲ್ಲಿ ಇದನ್ನ ವಿಟಮಿನ್ ಡೆಫಿಶಿಯನ್ಸಿ ಬರುವಂತದ್ದು ಸೊ ವಿಟಮಿನ್ ಎ ಸಿರಪ್ ಕೊಡೋದ್ರಿಂದ ತುಂಬಾ ಮಕ್ಕಳಲ್ಲಿ ಈಗ ನಾವು ಒಳ್ಳೆ ರಿಸಲ್ಟ್ ಅನ್ನು ನೋಡಿದೀವಿ ಇದು ಕಾರ್ನಿಯಲ್ ಒಪಾಸಿಟಿ ಅನ್ನೋದು ಈಗ ತಪ್ಪಿದೆ ಈಗ ಗಾಯಗಳು ಅಂತ ಹೇಳಿದ್ರೆ ಗಾಯಗಳು ಕಾಣಿಸ್ಕೊಳ್ಳುತ್ತಾ ಹೇಗೆ ಹೌದು ಕಣ್ಣಿನ ಕರಿಗುಡ್ಡೆ ಮೇಲೆ ಆಗುವ ಗಾಯಗಳು ಒಂದು ಬಿಳಿ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದರಿಂದ ಮಕ್ಕಳಿಗೆ ಕುರುಡುತನ ಬರುತ್ತೆ ಸೊ ನಾವು ವಿಟಮಿನ್ ಎ ಸಿರಪ್ ಹಾಗೂ ಊಟದಲ್ಲಿ ಅವ್ರಿಗೆ ವಿಟಮಿನ್ ಎ ಇರುವಂತಹ ಪೌಷ್ಟಿಕಾಂಶ ಆಹಾರಗಳು ಅಂದರೆ ಹಸಿ ಸೊಪ್ಪು ಪಪಾಯ ನುಗ್ಗೆ ಸೊಪ್ಪು ತರಕಾರಿ ಮೊಟ್ಟೆ ಹಾಲು ಇದೆಲ್ಲ ಕೊಡೋದ್ರಿಂದ ಅವ್ರಿಗೆ ಇದನ್ನ ನಾವು ತಡೆಗಟ್ಟಬಹುದು ಇದನ್ನ ನಾವೇ ಕಂಡ್ಕೊಳ್ಳಿಕ್ಕೆ ಆಗುತ್ತಾ ಗಾಯಗಳನ್ನು ಈಗ ಏನಾಗ್ತಾ ಇದೆ ಅಂದ್ರೆ ಸ್ಕೂಲ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ನಡೀತಾ ಇದೆ ಪ್ರತಿ ವರ್ಷ ನಮ್ಮ ಸರ್ಕಾರದ ವತಿಯಿಂದ ಪ್ರತಿ ಸ್ಕೂಲಲ್ಲೂ ಒಂದು ಮಕ್ಕಳಿಗೆ ನೇತ್ರ ತಪಾಸಣಾ ಶಿಬಿರ ನಡೆಯುತ್ತೆ ಹೌದು ಸ್ಕೂಲ್ ಐ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಆವಾಗ ಮಕ್ಕಳಲ್ಲಿ ಇರೋಂಥ ಒಂದು ದೃಷ್ಟಿದೋಷ ಇರ್ಬೋದು ಇಲ್ಲ ಮಕ್ಕಳು ಏನಾದ್ರು ಮಾಲ್ಗಳ್ ಇರ್ಬೋದು ಈ ತರ ಕರಿಗುಡ್ಡೆ ಮೇಲೆ ಆಗಿರೋ ತೊಂದರೆಗಳಿರ್ಬೋದು ಇದನ್ನು ಕಂಡು ಹಿಡಿದು ಅವರು ನೇತ್ರ ತಜ್ಞರ ಹತ್ರ ಕಳಿಸ್ಕೊಡ್ತಾರೆ ನಾವು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡೋದ್ರಿಂದ ಅದಕ್ಕೆ ಸಂಪೂರ್ಣ ಗುಣಮುಖವಾಗಿ ನಾವು ಸರಿಪಡಿಸಬಹುದು ಹಾಗೂ ಮಕ್ಕಳಿಗೆ ಉಚಿತ ಕನ್ನಡಕವನ್ನು ನೀಡುವ ಒಂದು ಫೆಸಿಲಿಟಿ ಕೂಡ ನಮ್ಮ ಸರ್ಕಾರದ ವತಿಯಿಂದ ಇದೆ ಶಾಲಾ ಮಕ್ಕಳಿಗೆ ಈಗ ನೀವು ವಿಧಾನಗಳನ್ನೆಲ್ಲ ಹೇಳಿದ್ರಿ ಯಾವ ಯಾವ ಕಣ್ಣಿನ ತೊಂದರೆಗಳು ಬರುತ್ತೆ ಅದಕ್ಕೆ ಯಾವ ಯಾವ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ಈಗ ನಿಮ್ಮನ್ನ ಯಾವ ರೀತಿ ಅವರು ಸಂಪರ್ಕಿಸಬೇಕು ಏನಾದರೂ ಕಣ್ಣಿನ ತೊಂದರೆಗಳು ಇದೆ ಅಂತ ಹೇಳಿದರೆ ಈಗ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಕಣ್ಣಿನ ವಿಭಾಗ ಇದೆ ಈಗ ಅವರು ಯಾವ ರೀತಿ ಸಂಪರ್ಕಿಸಬೇಕು ಮತ್ತು ಚಿಕಿತ್ಸೆ ಹೇಗೆ ಉಚಿತವಾಗಿರುತ್ತಾ ಯಾವ ರೀತಿ ಅವ್ರು ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಈಗ ನಮ್ಮ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತಿದೆ ಪ್ರತಿ ತಿಂಗಳು ಕ್ಯಾಂಪ್ ಕೂಡ ನಾವು ಮಾಡಿ ಪೇಶಂಟ್ಸ್ನ ಒಂದು ಹಳ್ಳಿ ಕಡೆಯಿಂದ ಕರ್ಕೊಂಬಂದು ಇಲ್ಲಿ ಉಚಿತವಾಗಿ ಪೊರೆ ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಇಂಟ್ರೋ ಆಕ್ಯುಲಾರ್ ಲೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕಿಕೊಟ್ಟು ಪೇಷಂಟ್ಸ್ಗೆ ಒಳ್ಳೆ ದೃಷ್ಟಿ ಹಾಗೆ ಮಾಡ್ತಾ ಇದ್ದೀವಿ ಇದು ಅಲ್ಲದೆ ಪೇಷಂಟ್ಸ್ ಕ್ಯಾಂಪ್ಗೆ ಕಾಯ್ದೆ ಅವರು ಕೂಡ ವಾಕಿನ್ ಆಗಿ ಬಂದು ಚಿಕಿತ್ಸೆಯನ್ನು ಪಡಿಬೋದು ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸೆಕೆಂಡು ನಮಗೆ ಗ್ಲಾಕೋಮಾ ಕೂಡ ನಾವು ಅತ್ಯಾಧುನಿಕವಾಗಿ ಪರೀಕ್ಷೆ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಫೀಲ್ಡ್ ಅನಲೈಸರ್ ಅದು ನಮ್ಮಲ್ಲಿ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರೋದ್ರಿಂದ ತಾವು ಕೂಡ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಇದು ಅಲ್ಲದೆ ಕಣ್ಣಿನ ಬೇರೆ ತೊಂದರೆಗಳಿರುವಂತದಕ್ಕೆ ಸ್ಕ್ಯಾನಿಂಗ್ ಮಿಷಿನ್ ಕೂಡ ಇದೆ ಮಡಿಕೇರಿಲಿ ನೀವು ಸ್ಕ್ಯಾನಿಂಗ್ ಫೆಸಿಲಿಟಿ ಕೂಡ ಪಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಈ ಒಂದು ವರ್ಲ್ಡ್ ಸೈಡ್ ಡೇ ದಿವಸ ಜನರಲ್ಲಿ ಒಂದು ಕಣ್ಣಿನ ಬಗ್ಗೆ ಅರಿವು ಮೂಡಿಸಬೇಕು ಮತ್ತು ಜನರು ತಾವಾಗೆ ಸ್ವಯಂ ಪ್ರೇರಿತವಾಗಿ ಬಂದು ತಮ್ಮ ಕಣ್ಣಿನ ದೃಷ್ಟಿಯನ್ನು ಪರೀಕ್ಷಿಸ್ಕೊಳ್ಬೇಕು ಹಾಗೂ ಇತರರಿಗೂ ಪ್ರೇರೇಪಿಸಬೇಕು ಹೌದು ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆ ಸುತ್ತಮುತ್ತ ಇರೋರು ಕೂಡ ತಮ್ಮ ದೃಷ್ಟಿ ಪರೀಕ್ಷೆ ಮಾಡಿಸ್ಕೊಳಕ್ಕೆ ಪ್ರೇರೇಪಿಸಬೇಕು ಅದೇ ಇದರ ಮೂಲ ಉದ್ದೇಶ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹೌದು ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದ್ರಿ ಅದಕ್ಕೆ ಎಷ್ಟು ದಿವಸ ಅವರು ಬಂದು ಇರಬೇಕಾಗತ್ತೆ ಈಗ ಕ್ಯಾಂಪ್ಗಳಾಗುತ್ತೆ ಅಥವಾ ನಿಮ್ಮ ಏನು ಆಸ್ಪತ್ರೆಯಲ್ಲೇ ಬಂದು ಅವರು ಕಣ್ಣಿನ ಶಸ್ತ್ರಚಿಕಿತ್ಸೆನ ಮಾಡ್ಕೊಳ್ತಾರೆ ಈಗ ಅವರು ಯಾವ ರೀತಿ ಅಲ್ಲಿ ಬಂದು ಎಡ್ಮಿಟ್ ಆಗಬೇಕು ಅವರು ಎಷ್ಟು ದಿವಸ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಈಗ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಬರುವಂಥ ಫಲಾನುಭವಿಗಳು ಒಂದು ದಿವಸ ಅಡ್ಮಿಟ್ ಆಗೋಕ್ಕೆ ಬರಬೇಕಾಗತ್ತೆ ಒಳರೋಗಿಯಾಗಿ ಇರಬೇಕಾಗತ್ತೆ ಯಾಕಂದರೆ ಕೆಲವು ರಕ್ತ ಪರೀಕ್ಷೆಗಳು ಮಾಡಬೇಕಾಗತ್ತೆ ನಾವು ಆಪ್ರೇಷನಿಗೆ ಮುಂಚೆ ಅವರ ಬಿ ಪಿ ರಕ್ತ ಪರೀಕ್ಷೆಗಳು ಇರುತ್ತೆ ಸೊ ಒಂದಿನ ಫಸ್ಟ್ ಅಡ್ಮಿಟ್ ಆಗಬೇಕು ನೆಕ್ಸ್ಟ್ ಡೇ ಆಪ್ರೇಷನ್ ಆಗುತ್ತೆ ಆಪರೇಷನ್ ಆದಮೇಲೆ ಒಂದಿನ ರೆಸ್ಟಲ್ಲಿ ಇರಬೇಕಾಗುತ್ತೆ ನಮ್ಮ ಹಾಸ್ಪಿಟ್ಲಲ್ಲಿ ಮಾರನೇ ದಿವಸ ಮನೆಗೆ ಹೋಗ್ಬೋದು ಸೊ ಟೋಟಲಿ ಎರಡು ದಿನ ಒಂದು ದಿನ ಬ್ಲಡ್ ಟೆಸ್ಟ್ ಮತ್ತೆ ಇನಿಷಿಯಲ್ ಪರೀಕ್ಷೆಗೋಸ್ಕರ ಅಡ್ಮಿಟ್ ಆಗಬೇಕು ಎರಡನೇ ದಿವಸ ಆಪರೇಷನ್ ಆದಮೇಲೆ ಒಂದು ರೆಸ್ಟ್ಗೋಸ್ಕರ ಮೂರನೇ ದಿವಸ ಮನೆಗೆ ಹೋಗ್ಬೋದು ಆಮೇಲೆ ಏನಾದರೂ ಅವರು ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗುತ್ತಾ ನಾವು ಪೇಷಂಟ್ನ ಪೊರೆ ಆಪರೇಷನ್ ಆಗಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲ ಸಲಹೆಗಳನ್ನು ಕೊಟ್ಟಿರ್ತೀವಿ ಒಂದು ಪ್ರತಿ ವಾರ ಒಂದು ಚೆಕಪ್ಗೆ ಅಂತ ಬರಬೇಕಾಗುತ್ತೆ ಒಂದು ತಿಂಗಳು ಅವರು ಕೆಲಸಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಅದಕ್ಕೆ ನಾವು ಟ್ಯಾಬ್ಲೆಟ್ಸು ಡ್ರಾಪ್ಸ್ ಎಲ್ಲ ಕೊಟ್ಟಿರ್ತೀವಿ ಸೊ ಅದನ್ನು ಸರಿಯಾಗಿ ಸೂಕ್ತ ಟೈಮ್ಗೆ ಹಾಕೋಬೇಕಾಗತ್ತೆ ಸೊ ಕೆಲಸಕ್ಕೆ ಹೋದರೆ ಅವರು ಮರ್ತು ಬಿಡ್ತಾರೆ ಮತ್ತೆ ಕಣ್ಣಿಗೆ ಏಟಾಗುವಂಥ ಸಾಧ್ಯತೆಗಳಿದೆ ಎಸ್ಪೆಷಲಿ ಈ ಕೊಡಗು ಜಿಲ್ಲೆಯಲ್ಲಿ ಕೂಲಿ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡುವಂಥವ್ರು ಹೆಚ್ಚಾಗಿರೋದ್ರಿಂದ ತೋಟದಲ್ಲಿ ಧೂಳು ಬೀಳೋದು ಕಣ್ಣಿಗೆ ಏಟಾಗೋದು ಸಾಧ್ಯತೆ ಇರೋದ್ರಿಂದ ಆಪರೇಷನ್ ಆದ ಮೇಲೆ ಒಂದು ತಿಂಗಳು ಮನೆಯಲ್ಲೇ ಇರುವಂಥದ್ದು ಸೂಕ್ತ ಹೌದು ಮತ್ತೆ ಈಗ ಹೊಗೆ ಇರುತ್ತೆ ಹತ್ರ ಅವರು ಹೋಗ್ತಾರೆ ಆಮೇಲೆ ಇನ್ನು ಟಿ ವಿ ನೋಡುವಂಥದ್ದು ಮೊಬೈಲ್ ನೋಡುವಂಥದ್ದು ಸಾಮಾನ್ಯವಾಗಿ ಜನರು ಮಾಡ್ತಾರೆ ಈಗಿನ ದಿನಗಳಲ್ಲಿ ಅದು ಜಾಸ್ತಿ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಹಳ್ಳಿಗಳಲ್ಲಿ ಹೊಗೆ ಅನ್ನೋದು ನಾವು ಒಪ್ಕೋತೀನಿ ಈಗ ಸುಮಾರು ಹೊಗೆಯಿಂದ ಅಂತ ಒಂದು ತೊಂದರೆಗಳು ಬಂದರೂ ಕೂಡ ಅವರು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ಇಲ್ಲ ಹತ್ತಿರದಲ್ಲಿರೋ ನೇತ್ರ ತಜ್ಞರ ಹತ್ರ ಹೋದರೆ ಅವರು ಸೂಕ್ತ ಚಿಕಿತ್ಸೆಯನ್ನು ಪಡ್ಕೋಬಹುದು ಶಸ್ತ್ರಚಿಕಿತ್ಸೆ ಆದ ನಂತರ ಹೊಗೆ ಹತ್ರ ಹೋಗ್ಬೋದಾ ಹೊಗೆ ಹತ್ರ ಹೋಗೋಕ್ಕೆ ಸ್ವಲ್ಪ ಒಂದು ತಿಂಗಳು ಬೇಕಾಗುತ್ತೆ ಯಾಕಂದ್ರೆ ಕಣ್ಣಿಗೆ ಹೊಗೆ ಬಿದ್ದು ತೊಂದರೆ ಆದ್ರೆ ಅವರು ಉಜ್ಕೋತಾರೆ ಸೊ ಒಂದು ತಿಂಗಳು ಅವಾಯ್ಡ್ ಮಾಡ್ಬೇಕಾಗುತ್ತೆ ಮೊಬೈಲ್ ನೋಡೋದು ಬಗ್ಗೆ ಒಂದು ಡೇಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಆಪರೇಷನ್ ಆಗಿ ಡೇಸ್ ಅವಾಯ್ಡ್ ಮಾಡಬೇಕು ಟಿವಿ ಹಾ ಈಗ ಸಕ್ಕರೆ ಕಾಯಿಲೆ ಇರುವವರು ಈಗಾಗ್ಲೇ ನೀವು ಹೇಳಿದೀರ ಕಣ್ಣಿನ ಬಗ್ಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಅಂದ್ರೆ ಅವರು ಮಧುಮೇಹಿಗಳು ಸಕ್ಕರೆ ಲೆವೆಲ್ ಶುಗರ್ ಲೆವೆಲ್ ಅನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಮತ್ತೇನಾದ್ರೂ ಮಧುಮೇಹಿಗಳಲ್ಲಿ ಮೊದಲೇ ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು ಅವರ ಸಕ್ಕರೆ ಲೆವೆಲ್ ಅನ್ನ ಕಂಟ್ರೋಲ್ ಇಟ್ಕೋಬೇಕು ಸೊ ಕಣ್ಣಿನ ತೊಂದರೆ ಬರೀ ನಾವು ಕಣ್ಣಿಂದ ನಾವು ಸರಿ ಮಾಡಕ್ಕೆ ಆಗೋದಿಲ್ಲ ಮಧುಮೇಹಿಗಳಲ್ಲಿ ಅವರ ಬ್ಲಡ್ ಶುಗರು ಫಸ್ಟ್ ಕಂಟ್ರೋಲ್ಗೆ ಬರಬೇಕು ಸೆಕೆಂಡ್ ಅವರು ಪ್ರತಿ ವರ್ಷ ಕಣ್ಣಿನ ನರವನ್ನು ನೇತ್ರ ಪರೀಕ್ಷೆ ಮಾಡಿಸ್ಕೋಬೇಕು ಆ ಸಮಯದಲ್ಲಿ ನಮಗೇನಾದರೂ ಅವ್ರಿಗೆ ಪೊರೆ ಬಂದಿರೋದು ಕಂಡು ಬಂದರೆ ನಾವು ಅವ್ರಿಗೆ ಪೊರೆ ಆಪರೇಷನ್ನ ಮಾಡಿಕೊಡ್ತೀವಿ ಅದಾದ ನಂತರ ಕಣ್ಣಿನ ನರವನ್ನು ತೊಂದರೆ ಇದ್ದರೆ ಅದು ಕೂಡ ಲೇಸರ್ ಕೊಡೋ ಫೆಸಿಲಿಟಿ ಇದೆ ಅದು ಕೂಡ ಅದು ಅಡ್ವಾನ್ಸ್ ಸ್ಟೇಜು ನರಕ್ಕೆ ಲೇಸರ್ ಕೊಡೋದ್ರಿಂದ ಕೂಡ ಅವ್ರಿಗೆ ಮುಂದೆ ಆಗೋ ತೊಂದರೆಗಳನ್ನ ತಪ್ಪಿಸ್ಬೋದು ಸೊ ಒಟ್ಟಾಗಿ ಹೇಳಬೇಕಂದ್ರೆ ಮಧುಮೇಹಿಗಳು ಕಣ್ಣಿನ ಬಗ್ಗೆ ತುಂಬಾ ಎಚ್ಚರವನ್ನು ವಹಿಸಬೇಕಾಗುತ್ತೆ ಹೌದು ಸಕ್ಕರೆ ಕಾಯಿಲೆ ಇರುವವರಲ್ಲಿ ಕೆಲವರಲ್ಲಿ ಎಲ್ಲರಿಗೆ ಅಂತ ಹೇಳೋದಿಲ್ಲ ಕೆಲವರಲ್ಲಿ ನಾವು ದೃಷ್ಟಿ ಪೂರ್ತಿಯಾಗಿ ಕಳ್ಕೊಂಡದನ್ನು ನೋಡಿದ್ದೇವೆ ಹಾಗಾಗಿ ನಾನು ನಿಮ್ಮ ಕೇಳಿದೆ ಈ ಪ್ರಶ್ನೆಯನ್ನು ಹಾಗೆ ಅವರು ಕಣ್ಣಿನ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ ಖಂಡಿತ ಜನಸಾಮಾನ್ಯರು ತಮ್ಮ ಕಣ್ಣುಗಳ ಆರೋಗ್ಯವನ್ನು ಯಾವ ರೀತಿ ಜಾಗ್ರತೆ ವಹಿಸಬೇಕು ಅಂತ ಹೇಳಿ ನೀವು ಜನತೆಗೆ ಏನು ಸಲಹೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಜನಸಾಮಾನ್ಯರಲ್ಲಿ ಒಂದು ಏನಂದರೆ ಕಣ್ಣಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರ್ದು ಕಣ್ಣು ಕೆಂಪಾಗಿಂದ ಹಿಡಿದು ಒಂದು ಕಣ್ಣಿನ ದೃಷ್ಟಿದೋಷದಿಂದ ಹಿಡಿದು ಯಾವುದನ್ನು ಆನ್ ದಿ ಕೌಂಟರ್ ಮೆಡಿಸನ್ಸ್ ಅಂತ ಹೇಳ್ತೀವಿ ಅಂದರೆ ಮೆಡಿಕಲ್ ಶಾಪ್ಗೆ ಹೋಗಿ ಕಣ್ಣು ಕೆಂಪಾಗಿದೆ ಅಂತ ಡ್ರಾಪ್ಸ್ ತಗೊಳ್ಳೋದು ಕಣ್ಣಿಗೆ ಹಾಕೋದು ಆಮೇಲೆ ಅದು ವಾಸಿ ಆಗಿಲ್ಲ ಅಂತ ನೇತ್ರ ತಜ್ಞರ ಹತ್ರ ಬಂದಾಗ ತುಂಬ ಲೇಟ್ ಆಗಿರುತ್ತೆ ನಮಗೂ ನೇತ್ರ ತಜ್ಞರಿಗೂ ಅದನ್ನು ವಾಸಿ ಮಾಡೋಕೆ ಕಷ್ಟ ಆಗುತ್ತೆ ಒಂದು ಸ್ಟೇಜ್ ಮೀರಿದ್ಮೇಲೆ ಅಂದ್ರೆ ಯಾವುದೇ ಕಾಯಿಲೆ ಆದರೂ ಕೂಡ ನಾವು ಇನಿಷಿಯಲ್ ಲೆವೆಲ್ಗೆ ಅಂದ್ರೆ ಆರಂಭಿಕ ಹಂತದಲ್ಲೇ ನಾವು ಭೇಟಿ ಮಾಡಬೇಕು ಅಂತ ಹೇಳ್ತೀರಿ ಖಂಡಿತ ಭೇಟಿ ಮಾಡಬೇಕು ನೆಕ್ಸ್ಟ್ ಕೊಡಗು ಜಿಲ್ಲೆಯಲ್ಲಿ ನಾನು ಹೇಳಬೇಕಂದ್ರೆ ತೋಟ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡೋದ್ರಿಂದ ಹೆಚ್ಚಾಗಿ ಕಣ್ಣಿಗೆ ಏಟಾಗುವಂಥ ಸಂಭವ ಇರೋದ್ರಿಂದ ಯಾವಾಗಲೂ ಮುನ್ನೆಚ್ಚರಿಕೆಯಾಗಿ ಪ್ಲಾಸ್ಟಿಕ್ ಗ್ಲಾಸ್ ಸಿಗುತ್ತೆ ಪ್ಲಾಸ್ಟಿಕ್ ಗ್ಲಾಸ್ ಅದು ಕಣ್ಣಿನ ಒಂದು ಪ್ರೊಟೆಕ್ಷನ್ಗಾಗಿ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಹಾಕ್ಕೊಂಡು ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಕಣ್ಣಲ್ಲಿ ಏಟಾಗೋದು ಮತ್ತು ಕಂಬಳಿ ಹುಳ ಕಣ್ಣಿಗೆ ಬೀಳೋದು ನಾವು ಹೆಚ್ಚಾಗಿ ನೋಡ್ತಿದ್ದೀವಿ ನಮ್ಮ ಹಾಸ್ಪಿಟ್ಲಲ್ಲಿ ಕಣ್ಣಿಗೆ ಕಂಬಳಿ ಹುಳ ಬಿತ್ತು ಅಂತ ತುಂಬ ಕಷ್ಟಪಡ್ತಾರೆ ಬಂದು ಸೊ ಅದನ್ನು ತಪ್ಪಿಸ್ಬೇಕು ಅಂದರೆ ಇವರು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕೋಬೇಕು ಇದೊಂದೇ ಕಂಬಳಿ ಹುಳ ಒಂದೇ ಅಲ್ಲ ಬೇರೆ ಏಟಾಗೋದನ್ನು ಕೂಡ ನಾವು ತಪ್ಪಿಸ್ಬೋದು ಮಕ್ಕಳಲ್ಲಿ ಆಟ ಆಡ್ಬೇಕಾದ್ರೆ ಅವ್ರಿಗೆ ಶಾರ್ಪ್ ಐಟಮ್ಸ್ನ ಲೈಕ್ ಕಾಂಪಾಸ್ ಮತ್ತು ಚಾಕು ಸೀಝರ್ಸ್ ಇಂಥದ್ದನ್ನು ಮಕ್ಕಳ ಕೈಯಲ್ಲಿ ಕೊಡಬಾರ್ದು ಅವರು ಆಟ ಆಡಬೇಕಾದ್ರೆ ಅವ್ರಿಗೆ ತಿಳಿದಂತೆ ತಮ್ಮ ಕಣ್ಣಿಗೆ ತಾವೇ ಚುಚ್ಕೊಳ್ಳೋದು ಇಲ್ಲ ಪಕ್ಕದಲ್ಲಿರೋರಿಗೆ ಏನಾದರೂ ಗೊತ್ತಿಲ್ಲದಾಕೋದ್ರಿಂದ ಕಣ್ಣಿಗೆ ತೊಂದರೆ ಆಗುತ್ತದೆ ಸೊ ಮಕ್ಕಳಿಗೆ ಶಾರ್ಪ್ ಐಟಮ್ಸನ್ನ ಕೊಡೋದನ್ನು ಅವಾಯ್ಡ್ ಮಾಡಬೇಕು ಹಾಗೂ ಆಟ ಆಡಬೇಕಾದ್ರೆ ಕೂಡ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಬಾಲಲ್ಲಿ ಕ್ರಿಕೆಟ್ ಬಾಲ್ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಹೇಗೆ ಅದು ಯೂಸ್ ಮಾಡಬೇಕು ಒಬ್ಬರಿಗೆ ಬಿಸಾಕ್ಬೇಕಾದ್ರೆ ಹೇಗೆ ಇದು ಮಾಡಬೇಕು ಹೇಗೆ ಎಚ್ಚರ ವಹಿಸ್ಬೇಕು ಅಂತ ನೋಡಬೇಕು ಕಣ್ಣಿಗೆ ಡೈರೆಕ್ಟ್ ಆಗಿ ಬಾಲ್ ಹಾಕೋದ್ರಿಂದ ತುಂಬಾನೇ ತೊಂದರೆ ಆಗುತ್ತೆ ಕಣ್ಣಿನ ದೃಷ್ಟಿ ಕೂಡ ಸಂಪೂರ್ಣವಾಗಿ ಹೋಗುವಂಥ ಪರ್ಮನೆಂಟ್ ಆಗಿ ಲಾಸ್ ಆಗುವಂತ ಕೂಡ ಸಾಧ್ಯತೆಗಳು ಇದೆ ಕಣ್ಣುಗಳು ತುಂಬಾ ಅಮೂಲ್ಯ ಹಾಗೆ ಮೃದುತ್ವವನ್ನು ಹೊಂದಿರುವಂಥದ್ದು ಹಾಗಾಗಿ ತುಂಬಾ ಅಮೂಲ್ಯವಾದ ಈ ಕಣ್ಣುಗಳನ್ನ ಜೋಪಾನ್ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಖಂಡಿತ ಕೊನೆಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಬೇಕು ನೀವು ಈಗ ವಿಶ್ವ ದೃಷ್ಟಿ ದಿನವನ್ನ ಆಚರಿಸ್ತಾ ಇದ್ದೀರಿ ನಿಮ್ಮಲ್ಲಿಂದ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಈ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಮೊದಲನೇ ಹಾಗೆ ನಾನು ಈಗ ಮಕ್ಕಳಲ್ಲಿ ಫಸ್ಟು ಸ್ಕೂಲ್ ಐ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇದೆ ಸೊ ಎಲ್ಲ ಶಾಲಾ ಮಕ್ಕಳಲ್ಲಿ ಕೂಡ ಒಂದು ಇನಿಷಿಯಲ್ ಲೆವೆಲ್ಸಲ್ಲಿ ಟೆಸ್ಟ್ ಮಾಡಿ ಅವ್ರಿಗೆ ದೃಷ್ಟಿದೋಷ ಇದ್ದರೆ ಇಲ್ಲ ಮಾಲ್ಗಣ್ಣಿದ್ರೆ ಇಲ್ಲ ಏನೇ ಕಣ್ಣಿನ ತೊಂದರೆ ಇದ್ದರೂ ಕೂಡ ಕಂಡು ಹಿಡಿದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡೋದಕ್ಕೆ ಒಂದು ಪ್ರೋಗ್ರಾಮು ಸೆಕೆಂಡು ಕ್ಯಾಂಪ್ ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಕ್ಯಾಂಪ್ ಮಾಡಿ ವಯಸ್ಕರಲ್ಲಿ ಕ್ಯಾಟ್ರಾಕ್ಟ್ ಗ್ಲಾಕೋಮಾ ಇಲ್ಲ ಮಧುಮೇಹಿಗಳಾಗಿದ್ದರೆ ಅವ್ರಿಗೇನು ತೊಂದರೆ ಇರ್ಬೋದು ಅವ್ರಿಗೇನು ಚಿಕಿತ್ಸೆ ಕೊಡ್ಬೋದು ಅನ್ನೋದ್ರೂ ಕೂಡ ನಾವು ಅದನ್ನು ಮಾಡಿ ಅವ್ರಿಗೆ ಸೂಕ್ತ ಚಿಕಿತ್ಸೆ ಕೊಡೋದ್ರ ಬಗ್ಗೆ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ ಹಾಂ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಇರುತ್ತಾ ಹೌದು ಜಿಲ್ಲಾ ಆಸ್ಪತ್ರೆಯಲ್ಲೂ ಇರುತ್ತೆ ಮತ್ತು ಪೆರಿಫರಲ್ಲೂ ಇರುತ್ತೆ ಹಾಂ ಹಳ್ಳಿಗಳಲ್ಲಿ ನಾವು ಒಂದು ಸೆಲೆಕ್ಟೆಡ್ ಪ್ಲೇಸಸ್ ಅಲ್ಲಿ ನಾವು ಕ್ಯಾಂಪ್ ಅನ್ನ ಮಾಡ್ತೀವಿ ದಿವಸ ಆಯೋಜಿಸ್ತೀವಿ ಆ ಕ್ಯಾಂಪ್ ಅನ್ನ ಅದನ್ನ ತಿಳಿಸ್ತೀವಿ ಜನರಿಗೆ ಯಾವಾಗ ಅಂತ ನಾವು ಡೇಟ್ ಫಿಕ್ಸ್ ಮಾಡಿ ತಿಳಿಸ್ತೀವಿ ಒಳ್ಳೆಯದು ಡಾಕ್ಟ್ರೆ ಕಣ್ಣಿನ ಆರೋಗ್ಯದ ಬಗ್ಗೆ ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಅದಕ್ಕೆ ಏನು ಚಿಕಿತ್ಸೆ ಪಡ್ಕೊಳ್ಬೇಕು ಯಾವ ರೀತಿ ಜನರು ನಿಮ್ಮನ್ನು ಸಂಪರ್ಕಿಸಬೇಕು ಅವರಿಗೆ ಏನಾದರೂ ತೊಂದರೆ ಕಾಣಿಸ್ಕೊಂಡಾಗ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಾಗೆ ಇವತ್ತಿನ ವಿಶೇಷದ ಬಗ್ಗೆ ಕೂಡ ನೀವು ಹೇಳಿದ್ದೀರಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಈ ದಿವಸದಂದು ಅಂತ ಹೇಳಿ ನಮ್ಮ ಸ್ಟುಡಿಯೋಕ್ಕೆ ಬಂದದ್ದು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನೀಡಿದ್ದಕ್ಕೆ ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ದೃಷ್ಟಿ ದಿನದ ಸಂದರ್ಭದಲ್ಲಿ ಕಣ್ಣಿನ ತೊಂದರೆ ಚಿಕಿತ್ಸಾ ವಿಧಾನ ಹಾಗೂ ಮುನ್ನೆಚ್ಚರಿಕೆಗಳ ಬಗ್ಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಯ ನೇತ್ರ ತಜ್ಞರಾದ ಡಾ ವಿಕ್ರಂ ಎಂಜೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ವಿದ್ಯಾರಾವ್ ಕೆಎಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂಧತ್ವ ನಿಯಂತ್ರಣ ವಿಭಾಗ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು